ಮಹಾಮಾರಿಯನ್ನು ಮಟ್ಟಹಾಕಲು ಭಾರತವನ್ನು ಲಾಕ್ ಮಾಡಲಾಗಿರುವುದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ಈ ಮಧ್ಯೆ ಮನೆಯಿಂದ ಹೊರಗಡೆ ಬಂದರೆ ಎಲ್ಲಿ ಕಿಲ್ಲರ್ ಕೊರೋನಾ ನಮಗೆ ಅಂಟಿಕೊಳ್ಳುತ್ತದೆ ಎಂಬ ಭಯದಲ್ಲಿ ಜೀವನ ನಡೆಸುತ್ತಿದ್ದಾರೆ ಈ ಮಧ್ಯೆ ಯಾರಿಗಾದರೂ ಅಪಘಾತವಾದರೂ ಅಥವಾ ಏನೇ ತೊಂದರೆಯಾದರೂ ನಮ್ಮಷ್ಟಕ್ಕೆ ನಾವೇ ಎನ್ನುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಜನರಿದ್ದಾರೆ ಮರಣ ಹೊಂದಿದರೂ ಕೂಡ ವಿಡಿಯೋ ಕಾಲ್ ಮಾಡುವ ಮೂಲಕ ಅಂತ್ಯ ಸಂಸ್ಕಾರ ಮಾಡುವ ಪರಿಸ್ಥಿತಿಯಲ್ಲಿದ್ದೇವೆ ಇಂತಹ ಸಂದರ್ಭದಲ್ಲಿ ಶಾಸಕರೊಬ್ಬರು ಜಗತ್ತೇ ತಮ್ಮ ಕಡೆ ತಿರುಗಿ ನೋಡುವ ಕಾರ್ಯ ಮಾಡಿದ್ದಾರೆ ಅದುವೇ ಲಾಕ್ಡೌನ್ ನಡುವೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಹೃದಯವಂತಿಕೆ ಮೆರೆದಿರುವುದು ಹೌದು ಆ ಶಾಸಕ ಯಾರು ಹತ್ತಿರ ಅವರೇ ಜಮೀರ್ ಅಹಮದ್ ಖಾನ್ ಮಾನವೀಯತೆಯನ್ನು ಮೆರೆದ ಮಾನವತಾವಾದಿ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಗೆ ಹೋಗಲು ಎಲ್ಲರೂ ಭಯಪಡುವಂಥದ್ದು ಇಂತಹ ಸಂದರ್ಭವನ್ನು ಮಹಾಮಾರಿ ತಂದು ಬಿಟ್ಟಿದೆ ಆದರೆ ನಿನ್ನೆ ಪ್ರಗತಿಪರ ಚಿಂತಕರಾದ ಮಹೇಂದ್ರ ಕುಮಾರ್ ಅವರು ಹೃದಯಾಘಾತದಿಂದ ಮರಣ ಹೊಂದಿದ್ದು ರಾಜ್ಯಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಆದರೆ ಎಲ್ಲ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಸಾಮಾಜಿಕ ಜಾಲತಾಣ ಮೂಲಕ ಹಾಗೂ ಮುಖ್ಯವಾಗಿ ಟ್ವಿಟರ್ನಿಂದ ಟ್ವೀಟ್ ಮಾಡುವ ಮೂಲಕ ಸಂತಾಪ ವ್ಯಕ್ತಪಡಿಸಿದ್ದಾರೆ ಆದರೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಕೆಲಸ ಕಾರ್ಯದಲ್ಲಿ ಬೀಸಿ ಇದ್ದರೂ ಸಹಿತ ಮಹೇಂದ್ರ ಕುಮಾರ್ ಅವರು ಮರಣ ಹೊಂದಿದ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅಷ್ಟೇ ಅಲ್ಲದೆ ಬೆಂಗಳೂರಿನಿಂದ ಚಿಕ್ಕಮಗಳೂರವರೆಗೆ ಶರೀರ ರವಾನಿಸುವ ವೇಳೆಯಲ್ಲಿಯೂ ಕೂಡ ಆಂಬ್ಯುಲೆನ್ಸ್ ಜೊತೆಗೆ ಚಿಕ್ಕಮಗಳೂರಿನ ಕೊಪ್ಪದವರೆಗೆ ಜಮೀರ್ ಅವರು ಹೊರಟಿದ್ದಾರೆ ಇದೇ ನೋಡಿ ಅವರ ದೊಡ್ಡ ಗುಣ ಜೀವಂತ ಇದ್ದಾಗ ಎಲ್ಲರೂ ನೀನೇ ಚಿನ್ನ ನೀನೇ ರನ್ನ ಎಂದು ಹೊಗಳಿದವರು ಮಹೇಂದ್ರಕರ್ ಅವರ ಅಂತ್ಯ ಸಂಸ್ಕಾರದಲ್ಲಿ ಯಾರೂ ಕೂಡ ತಿರುಗಿ ನೋಡಿಲ್ಲ ಎಂಬುದು ವಿಷಾದನೀಯ ಸಂಗತಿ ಆದರೆ ಜಮೀರ್ ಅವರು ನೀನು ಎಲ್ಲಿ ಇದ್ದರೂ ಸೈ ನಾನು ನಿನ್ನೊಂದಿಗೆ ಎನ್ನುವ ಹಾಗೆ ಅವರ ಪ್ರತಿಯೊಂದು ಕಾರ್ಯದಲ್ಲಿ ಭಾಗಿಯಾಗಿರುವುದು ಶ್ಲಾಘನೀಯ ಜಮೀರ್ ಅವರ ಮಹತ್ತರ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯುತ್ತಮ ವ್ಯಕ್ತಿತ್ವ ಉತ್ತಮ ಕಾರ್ಯವೈಖರಿ ಮತ್ತು ಅವರ ಕೆಲಸ ಕಾರ್ಯಗಳ ಬಗ್ಗೆ ಹೀಗೆ ಸಾವಿರಾರು ಸಂದೇಶಗಳು ಹರಿದು ಬಂದಿವೆ ಜಮೀರ್ ಅವರು ತಮ್ಮ ಜೀವವನ್ನು ಲೆಕ್ಕಿಸದೆ ಮಹೇಂದ್ರ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರುವುದು ಮೆಚ್ಚಬೇಕಾದ ಸಂಗತಿಯೇ ಸರಿ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ಬರುತ್ತಾರೆ ಕಷ್ಟ ಎಂದು ಮುಂದೆ ಹೋದರೂ ತಿರುಗಿ ನೋಡದ ಇಂತಹ ಕಾಲದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎನ್ನುವ ಹೃದಯ ಶಾಸಕ ಜಮೀರ್ ಅಹಮದ್ ಖಾನ್ ಅವರದ್ದು ಮಾತ್ರ